हलो फ्रेंड्स, नमस्कार। प्रतियोबरिगू नम यूट्यूब चानल गे स्वागत। फ्रेंड्स, कळेद केलवु दिनगळिंद नीवु सोशियल मीडियादल्लि ई ओंदु वीडियो वैरल आगिद्दन्न नोडिद्रि। अंद्रे ಒಬ್ಬ ಹುಡುಗ ರೈಲ್ವೆ ಟ್ರ್ಯಾಕ್ ನಲ್ಲಿ ಜಾರಿ ಬಿದ್ದ ಸಮಯದಲ್ಲಿ ಅಲ್ಲಿಗೆ ಓಡಿ ಬಂದ ಒಬ್ಬ ರೈಲ್ವೆ ಸಿಬ್ಬಂದಿ ಆ ಮಗುವನ್ನ ಕಾಪಾಡಿ ದೇವರು ಅಂತ ಅನಿಸ್ಕೊಳ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ವೈರಲ್ ಆಗಿತ್ತು. ಮುಂಬೈ ರೈಲ್ವೆ ನಿಲ್ದಾಣದಲ್ಲಿ ಅಮ್ಮನ ಕೈ ಹಿಡಿದುಕೊಂಡು ಹೋಗ್ತಾ ಇದ್ದಂತಹ ಆರರ ಹರೆಯದ ಬಾಲಕ ಫ್ಲಾಟ್ ಫಾರಂ ಅಂಚಿನಿಂದ ಜಾರಿ ರೈಲೊಳಗೆ ಬೀಳ್ತಾನೆ. ಆ ಕಡೆಯಿಂದ ರೈಲು ಬರ್ತಾ ಇರುತ್ತೆ. ಇದನ್ನ ಆ ವ್ಯಕ್ತಿ ಕಾಪಾಡಿದ್ದು ವೈರಲ್ ಆಗಿತ್ತು. ಈಗ ಅದೇ ವ್ಯಕ್ತಿ ಮತ್ತೊಂದು ಕೆಲಸವನ್ನ ಮಾಡಿದ್ದಾರೆ. ಆ ಮತ್ತೊಂದು ಕೆಲಸ ಈಗ ಅದಕ್ಕಿಂತಲೂ ಹೆಚ್ಚಾಗಿ ವೈರಲ್ ಆಗಿದೆ. ಅಷ್ಟಕ್ಕೂ ಈ ಒಂದು ವ್ಯಕ್ತಿ ಮಾಡಿದ್ದಾದ್ರೂ ಏನು, ಈಗ ಮತ್ತೆ ಆ ಒಂದು ವಿಷಯ ಏಕೆ ವೈರಲ್ ಆಗಿದೆ, ಎಲ್ಲಾ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವವರನ್ನ ಆ ದೇವರು ಚೆನ್ನಾಗಿ ಇಟ್ಟಿರಲಿ ಅಂತ ನೀವು ಕೂಡ ಬಯಸುವುದಾದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ನೇರವಾಗಿ ವಿಷಯವನ್ನ ನೋಡೋದಾದ್ರೆ ಕಳೆದ ಕೆಲವು ದಿನಗಳಿಂದ ವೈರಲ್ ಆಗ್ತಿದ್ದ ಈ ವಿಡಿಯೋದಲ್ಲಿ ಆ ಒಂದು ದೃಷ್ಟಿ ದೋಷ ಇರತಕ್ಕಂತ ತಾಯಿಯ ಕೈಯನ್ನ ಹಿಡ್ಕೊಂಡು ಹೋಗ್ತಾ ಇದ್ದಂತ ಮಗು ಸ್ವಲ್ಪ ಜಾರಿ ರೈಲ್ವೆ ಟ್ರ್ಯಾಕ್ ನ ಮೇಲೆ ಬೀಳುತ್ತೆ. ಆಗ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಯೂರ್ ಶಲ್ಕೆ ಎನ್ನುವ ವ್ಯಕ್ತಿ ದಿಢೀರನೆ ಬಂದು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಆ ಮಗುವನ್ನ ಕಾಪಾಡ್ತಾರೆ. ಇದಕ್ಕೆ ಅಪಾರ ಪ್ರಮಾಣದ ಅಭಿನಂದನೆಗಳು ಕೂಡ ಹರಿದು ಬರುತ್ತೆ. ಈಗ ಅದೇ ವ್ಯಕ್ತಿ ಮಾಡಿರುವ ಒಂದು ದೊಡ್ಡ ಕೆಲಸ ಏನಂದ್ರೆ, ಶಲ್ಕೆಯವರ ಧೈರ್ಯವನ್ನ ಮೆಚ್ಚಿ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರು ಶ್ಲಾಘಿಸಿದ್ರು. ಸೆಂಟ್ರಲ್ ರೈಲ್ವೆಯ ವಿಭಾಗೀಯ ರೈಲ್ವೆ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳು ಶಿಲ್ಕೆ ಅವರಿಗೆ 50,000 ರೂಪಾಯಿಗಳನ್ನ ಬಹುಮಾನವಾಗಿ ನೀಡಿದ್ರು. ಇನ್ನು ಇದನ್ನ ಸ್ವೀಕರಿಸಿದ ಶಿಲ್ಕೆ ಈ ಹಣದಲ್ಲಿ ಅರ್ಧ ಹಣವನ್ನ ಆ ಪುಟ್ಟ ಬಾಲಕನಿಗೆ ನೀಡುವುದಾಗಿ ಹೇಳಿದ್ದಾರೆ. ಹೌದು, ತನಗೆ ಲಭಿಸಿದ ಹಣದ ಅರ್ಧವನ್ನು ಆ ಬಾಲಕನಿಗೆ ನೀಡ್ತೀನಿ ಅಂತ ಹೇಳಿದ್ದಾರೆ. ಅದು ಅವನ ಶಿಕ್ಷಣಕ್ಕೆ ಬಳಕೆ ಆಗ್ಲಿ, ಆರ್ಥಿಕವಾಗಿ ಅವ್ರದ್ದು ಹಿಂದುಳಿದಿರೋ ಕುಟುಂಬ ಅಂತ ಗೊತ್ತಾಯ್ತು. ಹೀಗಾಗಿ ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇದು ಆ ಒಂದು ವ್ಯಕ್ತಿ ಆ ಹುಡುಗನನ್ನ ಕಾಪಾಡಿದಷ್ಟೇ ದೊಡ್ಡ ಮಟ್ಟದಲ್ಲಿ ಇದು ಕೂಡ ವೈರಲ್ ಆಗಿದೆ. ಈ ರೀತಿಯಾದಂತ ದೃಢ ನಿರ್ಧಾರವನ್ನ, ಸಹಾಯದ ಮನೋಭಾವದ ದೃಢ ನಿರ್ಧಾರವನ್ನ ತೆಗೆದುಕೊಂಡಿರುವ ಶಿಲ್ಕೆ ಅವರ ಪರವಾಗಿ ಈಗ ಇಡೀ ದೇಶ ಮಾತಾಡ್ತಾ ಇದೆ. ಇನ್ನು ಮುಂದುವರೆದು ಶಿಲ್ಕೆ ಅವರು ಹೇಳೋದೇನೆಂದ್ರೆ, ಇಂತಹ ಒಂದು ಸಮಯದಲ್ಲಿ ತನಗೆ ಸಹಾಯ ಮಾಡಬೇಕು, ನನ್ನ ಮೇಲೆ ಇಷ್ಟ ಆಗಿ ದುಡ್ಡನ್ನ ಕೊಡೋಕೆ ಬರೋವರು ದಯವಿಟ್ಟು ಚೆಕ್ ಮುಖಾಂತರ ಕೊಡಿ, ಹೀಗೆ ಕೊಟ್ರೆ ಆ ಒಂದು ದುಡ್ಡನ್ನ ನಾನು ಅವರ ಅಮ್ಮನಿಗೆ ಮತ್ತೆ ಹಣಕಾಸಿನ ಅಗತ್ಯ ಇರತಕ್ಕಂತ ಬಡವರಿಗೆ ಸಹಾಯ ಮಾಡ್ತೀನಿ ಅಂತ ಶಿಲ್ಕೆ ಬಹಳ ಪಾರದರ್ಶಕವಾಗಿ ಹೇಳ್ಕೊಂಡಿದ್ದಾರೆ. ಇನ್ನು ಶಿಲ್ಕೆಯವರ ಈ ನಿರ್ಧಾರ ಘೋಷಣೆ ಆಗ್ತಿದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಶಿಲ್ಕೆಯವರ ಹೃದಯ ಶ್ರೀಮಂತಿಕೆಯನ್ನ ಕೊಂಡಾಡಿದ್ದಾರೆ ಜನರು. ಸ್ನೇಹಿತರೆ, ನಿಜಕ್ಕೂ ದೇವರು ಇಂಥ ಜನರನ್ನ ಸೃಷ್ಟಿ ಮಾಡಿರೋದಕ್ಕೆ ಒಂದು ಕೃತಜ್ಞತೆಯನ್ನ ಹೇಳಬೇಕು. ಶಿಲ್ಕೆಯವರ ಈ ಹೃದಯ ಶ್ರೀಮಂತಿಕೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಮರೆಯದೆ ತಿಳಿಸಿ. ಧನ್ಯವಾದಗಳು.